ಹಲೋ ನಮಸ್ಕಾರ. ತುಂಬಾ ಜನರಲ್ಲಿ ಪ್ರಶ್ನೆ ಏನು ಇದೆ ಅಂದ್ರೆ, ನಾವು ಕೂಡ ಕಾರ್ಮಿಕ ಕಾರ್ಡ್ ಮಾಡಿಸಬಹುದಾ, ಅಂದ್ರೆ ಲೇಬರ್ ಕಾರ್ಡ್ ಮಾಡಿಸಬಹುದಾ ಎಂದು. ಅನೇಕ ಸ್ನೇಹಿತರು ಯೂಟ್ಯೂಬ್ ಕಮೆಂಟ್ಸ್ ನಲ್ಲಿ ಈ ಕೆಲಸ ಮಾಡೋರು ಆ ಕೆಲಸ ಮಾಡೋರು ಕಾರ್ಮಿಕ ಕಾರ್ಡ್ ಮಾಡಿಸಬಹುದಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಅನುಗುಣವಾಗಿ ಯಾರು ಯಾರು ಲೇಬರ್ ಕಾರ್ಡ್ ಮಾಡಿಸಬಹುದು ಎಂದು ಈ ವಿಡಿಯೋದಲ್ಲಿ ಲಿಸ್ಟ್ ಮಾಡಿ ಹೇಳಿದ್ದೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕಟ್ಟಡ ನಿರ್ಮಾಣ ಮಾಡುವ ಕಾರ್ಮಿಕರು ಲೇಬರ್ ಕಾರ್ಡ್ ಮಾಡಿಸಬಹುದು. ಹಾಗೆ ಅದೇ ಥರ ಈ ಲಿಸ್ಟ್ನಲ್ಲಿ ಒಂದೊಂದಾಗಿ ನೋಡೋಣ. ಇವಾಗ ಕಟ್ಟಡ ಮಾರ್ಪಾಡು ಮಾಡುವ ಕಾರ್ಮಿಕರು, ಯಾವುದೇ ರೀತಿ ರಿಪೇರಿ ಮಾಡುವ ಕಾರ್ಮಿಕರು, ನಿರ್ವಹಣೆ ಅಥವಾ ಕಟ್ಟಡ ಕೆಡುವುದಕ್ಕೆ ಸಂಬಂಧಿಸಿದ ಕಾಮಗಾರಿ ಮಾಡುವ ಕಾರ್ಮಿಕರು, ಕಟ್ಟಡ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬ ಕಾರ್ಮಿಕರು, ಬೀದಿಗಳು ನಿರ್ಮಾಣ ಮಾಡುವ ಕಾರ್ಮಿಕರು, ರಸ್ತೆಗಳು ನಿರ್ಮಾಣ ಮತ್ತು ಅಗಲೀಕರಣ ಮಾಡುವ ಕಾರ್ಮಿಕರು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಏರ್ಫೀಲ್ಡ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ನೀರಾವರಿ ಚರಂಡಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಏರಿ ಅಥವಾ ಆ ಕಟ್ಟೆ ಕಟ್ಟುವುದು ಮತ್ತು ನೌಕಾ ಕಾಮಗಾರಿಗಳು ಮಾಡುವ ಕಾರ್ಮಿಕರು, ಪ್ರವಾಹ ನಿಯಂತ್ರಣ ಕಾಮಗಾರಿಗಳು, ಮಳೆ ನೀರು ಚರಂಡಿ ಕಾಮಗಾರಿಗಳು ಸೇರಿ ವಿದ್ಯುತ್ ಉತ್ಪಾದನೆಯಲ್ಲಿ ಪಾಲ್ಗೊಂಡಿರುವ ಕಾರ್ಮಿಕರು, ಪ್ರಸರಣ ಮತ್ತು ವಿತರಣೆ ಜಲ ಕಾಮಗಾರಿಗಳು, ತೈಲ ಮತ್ತು ಅನಿಲ ಸ್ಥಾವರಗಳು, ವಿದ್ಯುತ್ ಮಾರ್ಗಗಳು, ವೈರ್ಲೆಸ್ ರೇಡಿಯೋ, ದೂರದರ್ಶನ, ದೂರವಾಣಿ, ದೂರ ಸಂಪರ್ಕ ಮತ್ತು ಸಮುದ್ರ ವಾಹನಗಳಿಗೆ ಸಂಬಂಧಿಸಿದ ನಿರ್ಮಾಣ ಅಥವಾ ನವೀಕರಣ ದುರಸ್ತಿ ಮಾಡುವ ಕಾರ್ಮಿಕರು, ಅಣೆಕಟ್ಟುಗಳಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬ ಕಾರ್ಮಿಕರು, ನಾಲೆಗಳು, ಜಲಾಶಯಗಳು, ಜಲಮೂಲಗಳು, ಸುರಂಗಗಳು, ಸೇತುವೆಗಳು, ಕೊಳವೆ ಮಾರ್ಗಗಳ ನಿರ್ಮಾಣ, ಸ್ಥಾವರಗಳು, ಕೂಲಿಂಗ್ ಟವರ್ಗಳು ಮತ್ತು ಪ್ರಸರಣ ಸ್ಥಾವರಗಳಲ್ಲಿ ಹೆಚ್ಚುವರಿಯಾಗಿ ನಿರ್ಮಾಣ ಮಾಡುವ ಕಾರ್ಮಿಕರು, ಕಲ್ಲು ಗಣಿಗಾರಿಕೆ ಕಾಯ್ದೆ 1952 ವ್ಯಾಪ್ತಿಗೆ ಒಳಪಡದ ರಸ್ತೆ ಮತ್ತು ಕಟ್ಟಡ ನಿರ್ಮಾಣದಲ್ಲಿ ಕಲ್ಲು ಕೆಲಸ ಮಾಡುವ ಕಾರ್ಮಿಕರು, ಚಪ್ಪಡಿ ಅಥವಾ ಟೈಲ್ಸ್ಗಳನ್ನು ಅಳವಡಿಸುವ ಕಾರ್ಮಿಕರು, UGD ನಿರ್ಮಾಣ ಸೇರಿದಂತೆ ಒಳಚರಂಡಿ ಮತ್ತು ಪ್ಲಬ್ಬಿಂಗ್ ಕೆಲಸ ಮಾಡುವ ಕಾರ್ಮಿಕರು, ವೈರಿಂಗ್ ಪ್ಯಾನೆಲ್ ಫಿಕ್ಸಿಂಗ್ ಮತ್ತು ಒಳಗೊಂಡ ವಿದ್ಯುತ್ ಕೆಲಸ ಮಾಡುವ ಕಾರ್ಮಿಕರು, ಕೂಲಿಂಗ್ ಮತ್ತು ಹೀಟಿಂಗ್ ಸಿಸ್ಟಮ್ಗಳ ಸ್ಥಾಪನೆಯಲ್ಲಿ ಅಳವಡಿಕೆ ಮಾಡುವ ಕಾರ್ಮಿಕರು, ಲಿಫ್ಟ್ ಅಕ್ಸಲೇಟರ್ ಇತ್ಯಾದಿಗಳ ಸ್ಥಾಪನೆ ಮಾಡುವ ಕಾರ್ಮಿಕರು, ಸೆಕ್ಯೂರಿಟಿ ಗೇಟ್ಗಳ ಸ್ಥಾಪನೆ ಮಾಡುವ ಕಾರ್ಮಿಕರು, ಕಬ್ಬಿಣ ಅಥವಾ ಲೋಹದ ಗ್ರಿಲ್ಗಳು, ಕಿಟಕಿ ಬಾಗಿಲುಗಳು, ಹೀಗೆ ಅನೇಕ ಕೆಲಸ ಮಾಡುವ ಕಾರ್ಮಿಕರು, ನೀರಿನ ಕೊಯ್ಲು ರಚನೆಗಳ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವ ಕಾರ್ಮಿಕರು, ಫ್ಲೋರಿಂಗ್ ಫಾಲ್ಸಲಿಂಗ್ ವಾಲ್ ಪ್ಯಾನಲಿಂಗ್ ಮುಂತಾದ ಒಳಗೊಂಡ ಒಳಾಂಗಣ ಮನೆಯ ಒಳಾಂಗಣದಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಕಟ್ಟಡ ಸಂದರ್ಭದಲ್ಲಿ ಅಳವಡಿಸಿದ ಗ್ಯಾಸ್ ಪ್ಯಾನೆಲ್ಗಳು, ACP ಸೀಟ್ಗಳು, ಸ್ಪೆಂಡರ್ ಗ್ಲೇಜಿಂಗ್ಗಳು ಕೆಲಸ ಮಾಡುವ ಕಾರ್ಮಿಕರು, ಫ್ರೀ ಫ್ಯಾಬ್ರಿಕೇಟೆಡ್ ಕಾಂಕ್ರೀಟ್ ಮೆಡ್ಯೂಲ್ಸ್, ಕಾಂಕ್ರೀಟ್ ಬ್ರಿಕ್ಸ್, ಬ್ಲಾಕ್ಸ್, ಹಾಲೋ ಬ್ಲಾಕ್ಸ್, ಟೈಲ್ಸ್ ಮುಂತಾದವುಗಳ ಅಳವಡಿಕೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಸಿಗ್ನೇಜ್ ರಸ್ತೆ ಪೀಠೋಪಕರಣಗಳು, ಬಸ್ ಆಶ್ರಯಗಳು, ಸ್ಟ್ಯಾಂಡ್ ಸಿಗ್ನಲಿಂಗ್ ಸಿಗ್ನಲ್ ಕೆಲಸ ಮಾಡುವ ಕಾರ್ಮಿಕರು, ರೋಟ್ರಿ ನಿರ್ಮಾಣ ಮತ್ತು ಸ್ಥಾಪನೆ ಮಾಡುವ ಅಥವಾ ಕಾರಂಜಿ ಸ್ಥಾಪನೆ ಮಾಡುವ ಕಾರ್ಮಿಕರು, ಸಾರ್ವಜನಿಕ ಉದ್ಯಾನವನ ಮತ್ತು ತೋಟಗಳಲ್ಲಿ ಈಜುಕೊಳಗಳು ಇತ್ಯಾದಿ ಅಳವಡಿಕೆ ಮಾಡುವ ಕಾರ್ಮಿಕರು, ನಿರ್ಮಾಣ ಉದ್ದೇಶಗಳಿಗಾಗಿ ಭೂಮಿಯ ಕೆಲಸ, ಭೂಮಿಯ ಹರಡುವಿಕೆ, ನೆಲಸಮಗೊಳಿಸುವಿಕೆ ಮತ್ತು ಭೂಮಿಯ ಕತ್ತರಿಸುವಿಕೆ, ಹೀಗೆ ಭೂಮಿಯ ಬಗ್ಗೆ ಕೆಲಸ ಮಾಡುವ ಅನೇಕ ರೀತಿಯ ಕಾರ್ಮಿಕರು, ತಾತ್ಕಾಲಿಕ ಆಶ್ರಯ ತಾಣಗಳ ನಿರ್ಮಾಣ ಮತ್ತು ಅಳವಡಿಕೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಫಿಲ್ಮ್ ಸೆಟ್ಗಳ ನಿರ್ಮಾಣದಲ್ಲಿ ಮತ್ತು ಅಳವಡಿಕೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಹೀಗೆ ಅನೇಕ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ತಮ್ಮ ಕಾರ್ಮಿಕ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಮಾಡಿಸಿಕೊಳ್ಳಬಹುದು.